ಇನ್ನು ಮುಂದಿನ ಸುದ್ದಿ ಸಚಿವ ಸುಧಾಕರ್ ಅವರಿಗೆ ಸಂಬಂಧಪಟ್ಟಿದ್ದು ಸುಧಾಕರ್ ವಿರುದ್ಧ ಸಿಡಿದದ ಬಿಜೆಪಿ ದಲಿತರ ಆಸ್ತಿ ಕಬಳಿಕೆ ಹಲ್ಲೆ ಹಾಗೂ ಜಾತಿ ನಿಂದನೆ ಆರೋಪದಡಿ ಸಚಿವ ಸುಧಾಕರ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದ್ದು ಉಗ್ರ ಹೋರಾಟಕ್ಕೆ ಮುಂದಾಗಿದೆ ಅದರ ಭಾಗವಾಗಿ ಸಚಿವ ಡಿಸುಧಾಕರ್ನಿಂದ ವಂಚನೆಗೆ ಒಳಗಾಗಿರುವುದಾಗಿ ಆರೋಪ ಮಾಡಿರುವ ಮುನಿಯಮ್ಮ ಕುಟುಂಬವನ್ನ ಬಿಜೆಪಿ ನಿಯೋಗ ಭೇಟಿ ಮಾಡಿದೆ ಯಲಹಂಕದಲ್ಲಿರುವ ಮುನಿಯಮ್ಮ ಮನೆಗೆ ಬಿಜೆಪಿ ಪಕ್ಷದ ದಲಿತ ನಿಯೋಗ ಭೇಟಿ ನೀಡಿದ್ದು ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಹಾಗೂ ವಿಧಾನಪರಿಷತ್ ಸದಸ್ಯ ಚಲವಾದಿ ನಾರಾಯಣಸ್ವಾಮಿ ಎನ್ ರವಿ ರವಿಕುಮಾರ್ ಸೇರಿದಂತೆ ಸ್ಥಳೀಯ ಮುಖಂಡರು ಮಾತುಕತೆ ನಡೆಸಿದ್ದಾರೆ ಶೆಡ್ನಲ್ಲಿರುವವರಿಗೆ ತರಾಟೆ ವಿವಾದಿತ ಜಾಗದಲ್ಲಿ ಈಗ ಶೆಡ್ ನಿರ್ಮಾಣಗೊಂಡಿದ್ದಲ್ಲದೆ ಅಲ್ಲಿ ಕೆಲವು ಯುವಕರು ವಾಸವಾಗಿದ್ದಾರೆ ಅಲ್ಲಿಗೆ ಹೋಗಿ ಆ ಯುವಕರನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಯಾರು ನೀವು ಎಲ್ಲಿಂದ ಬಂದಿದ್ದೀರಾ ಇಲ್ಲಿ ನಿಮಗೆ ಏನು ಕೆಲಸ ಎಂದು ಕಟುವಾಗಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಆ ಯುವಕರು ಉತ್ತರ ಹೇಳಲು ತಬ್ಬಿ ಜಾಗ ನಿಮ್ದಲ್ಲ ಅಂದ ಮೇಲೆ ಇಲ್ಲಿಗೆ ಯಾಕೆ ಬಂದಿದ್ದೀರಿ ಇಲ್ಲಿ ಯಾಕೆ ಉಳಿದುಕೊಂಡಿದ್ದೀರಿ ಎಂದು ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಗೋವಿಂದ ಕಾರಜೋಳ ಸಚಿವ ಡಿ ಸುಧಾಕರ್ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ರಾಜ್ಯದಲ್ಲಿ ಈ ರೀತಿ ನಡೆದಿರೋದು ಇದೇ ಮೊದಲು ದಲಿತರ ಮೇಲೆ ದೌರ್ಜನ್ಯ ಮಾಡೋಕೆ ಸರ್ಕಾರ ಇದೆಯಾ ಇಲ್ಲಿ ಬಂದು ಸೇರಿರುವ ಗುಂಡಗಳನ್ನು ಹೊರ ಹಾಕಬೇಕಂತ ಗ್ರಹಿಸಿದ್ದಾರೆ ಇನ್ನ ಪೂರ್ಣಿಮಾ ಶ್ರೀನಿವಾಸ್ ಅವರು ಮಾಜಿ ಶಾಸಕರು ಮಾತಾಡ್ತಾ ನಿಮಗೆ ಮಂತ್ರಿ ಬೇಕು ದಲಿತರು ಬೇಡವಾ ದಲಿತರು ನಿಮಗೆ ಮುಖ್ಯನಾ ಮಂತ್ರಿ ಮುಖ್ಯ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ